Hi friends, welcome back to the channel, welcome back to the video. ಒಂದು ಶಾರ್ಟ್ ವಿಡಿಯೋ. ಒಂದು ಸಬ್ಸ್ಕ್ರೈಬರ್ ಒಬ್ಬರು ಕೇಳಿದ್ದಾರೆ, ಏನಪ್ಪ ಅದು ಅಂದರೆ ಲ್ಯಾಂಡು, ಆರ್ ಟಿ ಸಿ ಲ್ಯಾಂಡ್ ರೆಕಾರ್ಡ್ಸ್ದು ಹಳೆಯ ಅಂದರೆ 1947 ಇಂತ ಕೆಳಗಡೆ ಇರುವ ಹಳೆಯ ಆರ್ ಟಿ ಸಿಗಳ ಬಗ್ಗೆ ಕೆಲವು ಮಾಹಿತಿಗಳು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಆರ್ ಟಿ ಸಿ ಅಂತ ಬಂದಾಗ ನಿಮಗೆ ನನಗೆ ಗೊತ್ತಿರೋಂಗೆ ಕೆಲವು ಮಾಹಿತಿಗಳನ್ನ ಈ ವಿಡಿಯೋ ಜೊತೆ ಹಂಚ್ಕೊತಾ ಇದ್ದೀನಿ. ಸೊ ಆರ್ ಟಿ ಸಿ ಅಂದರೆ ಕಂಪ್ಯೂಟರ್ ಆರ್ ಟಿ ಸಿ ಬಂದು 2000 above. ಸೊ ಭೂಮಿ ವೆಬ್ಸೈಟಲ್ಲಿ ನೀವು ಹೋಗಿ ಗೂಗಲಲ್ಲಿ ಹೋಗಿ ಭೂಮಿ ಅಂತ ನೀವು ಸರ್ಚ್ ಮಾಡಿದ್ರೆ ನಿಮಗೆ ವೆಬ್ಸೈಟ್ ಬರುತ್ತೆ. ಆ ವೆಬ್ಸೈಟಲ್ಲಿ 2000 ಯಾವುದೇ ಥರದ ಆರ್ ಟಿ ಸಿಗಳನ್ನ ಕಂಪ್ಯೂಟರೈಸ್ ಆಗಿರೋದನ್ನು ನೀವು ಆನ್ಲೈನಲ್ಲೇ ತೊಗೊಬೋದು. ಸೊ ಮ್ಯಾನ್ಯುವಲ್ ಬೇಕು ಅಂದಾಗ ತಾಲೂಕು ಆಫೀಸು, ಸೊ ತಹಸೀಲ್ದಾರ್ ಆಫೀಸಿಂದ ಸಿಟಿ ಸರ್ವೆ ತಾಲೂಕವರು ಸರ್ವೆ ಮಾಡಿ ಡೀಟೇಲ್ಸ್ ಮಾಡಿ ಇಟ್ಟಿರ್ತಾರೆ. ಕೆಲವು ಪ್ರದೇಶಗಳಲ್ಲಿ 1969 ಮಾಡಿದ್ದಾರೆ, ಕೆಲವು 1949 ಮಾಡಿದ್ದಾರೆ, ಇನ್ನು ಕೆಲವು ಕಡೆ 1953 ಎಲ್ಲ ಮಾಡಿದ್ದಾರೆ. ಸೊ ಆಯಾ ಪ್ರದೇಶದಲ್ಲಿ ಯಾವಾಗ ಸರ್ವೆ ಆಗಿ ಡೇಟಾಬೇಸ್ ಮಾಡಿಕ್ಕಿದ್ದಾರೋ ಅಲ್ಲಿಂದ ನಿಮಗೆ ಆರ್ ಟಿ ಸಿ ಸಿಗುತ್ತೆ. ಸೊ ಇದಕ್ಕೂ ಹಳೆಯ ದಾಖಲಾತಿಗಳು ಬೇಕು ಅಂದಾಗ ಎಲ್ಲ ತಾಲೂಕು ಆಫೀಸ್ಗಳು ಅಥವಾ ಡಿ ಸಿ ಕಚೇರಿಗ ಹತ್ರ ಭೂಮಾಪಕ ಇಲಾಖೆ ಅಂತ ಇರುತ್ತೆ, ಇಲ್ಲ ಭೂಮಾಪನ ಇಲಾಖೆ ಅಂತ ಇರುತ್ತೆ. ಆ ಇಲಾಖೆಯಲ್ಲಿ ಆ ಭೂಮಿಯ ಸಂಬಂಧಪಟ್ಟ ಫ್ರಮ್ ಯಾವಾಗ ಬಂತು, ರಾಜಕಾಲರಿಂದ ಬಂತ, ಯಾವಾಗಿಂದ ಬಂತು, ಯಾರಿಂದ ಬಂತು, ಯಾರ ಹೆಸರಲ್ಲಿ ರೆಕಾರ್ಡ್ ಆಗುವಾಗ ಫಸ್ಟು ರೆಕಾರ್ಡ್ ಆಗಿದೆ ಅಂಥದ್ದೆಲ್ಲ ಈ ಡಿ ಸಿ ಆಫೀಸಿನ ಭೂಮಾಪನ ಇಲಾಖೆಯಲ್ಲಿ ನಿಮಗೆ ಸಿಗುತ್ತೆ. ಸೊ ಈ ಡಿ ಸಿ ಕಚೇರಿಗಳಲ್ಲಿ ಭೂಮಾಪನ ಇಲಾಖೆ ಅಂತಿರುತ್ತೆ, ಅಲ್ಲಿ ನೀವು ಚೆಕ್ ಮಾಡಿ ನಿಮಗೆ ಭೂಮಿಯ ಸ್ಕೆಚ್ ಕಾಪಿಗಳು, ನಿಮ್ಮ ಲ್ಯಾಂಡಿನ ಸ್ಕೆಚ್ ಕಾಪಿ ಆಗಲಿ, ಲ್ಯಾಂಡಿನ ಓನರ್ಶಿಪ್ಗಳು ಯಾರ್ಯಾರು ಅನ್ನೋದನ್ನೆಲ್ಲ ನೀವು ಅಲ್ಲಿ ಕಲೆಕ್ಟ್ ಮಾಡ್ಬೋದು. ಎಂಟೈರ್ ಕರ್ನಾಟಕದ ತಾಲೂಕುಗಳ ಎಲ್ಲೆಲ್ಲಿ ಡಿ ಸಿ ಕಚೇರಿಗಳಿದೆಯೋ ಡಿ ಸಿ ಕಚೇರಿಗೆ ಸಂಬಂಧಪಟ್ಟ ಜಾಗಗಳಲ್ಲೇ ಸರೌಂಡಿಂಗಲ್ಲೇ ನಿಮಗೆ ಈ ಭೂಮಾಪನ ಇಲಾಖೆ ಸಿಗುತ್ತೆ. ಅಲ್ಲಿ ನೀವು ಟ್ರೈ ಮಾಡಿ, ನಿಮಗೆ ಬೇಕಾಗಿರೋ ದಾಖಲಾತಿಗಳು ಪಕ್ಕಾ ಸಿಕ್ಕೇ ಸಿಗುತ್ತೆ.